ಜೆಡಿಎಸ್ ನಗರಸಭಾ ಸದಸ್ಯ ಅಗ್ರಹಾರ್ ಮುರುಳಿಯ ಮೇಲೆ ಹಲ್ಲೆ ಪ್ರಕರಣ ನಡೆದಿದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಇದೆ ನೋಡಿ. ನಗರಸಭಾ ಸದಸ್ಯ ಅಗ್ರಹಾರ್ ಮುರುಳಿ ಮೇಲೆ ಹಲ್ಲೆ ಪ್ರಕರಣ ನಡೆದಿದೆ. ಅಕ್ಟೋಬರ್ 13 ರಂದು ಸಂಜೆ ಚಿಂತಾಮಣಿ ನಗರದಲ್ಲಿ ಈ ಘಟನೆ ಕಂಡುಬಂದಿದೆ. ಗಜಾನನ ವೃತ್ತದಲ್ಲಿ ಮಾರ್ಕಾಸ್ತ್ರಗಳಿಂದ ಕೊಚ್ಚಿ ಮುರುಳಿ ಕೊಲೆಗೆ ಯತ್ನಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಕೆಜಿಎಫ್ ಜಾನ್, ದಿನೇಶ್ ಹಾಗೂ ಅರುಣ್ ಬಂಧಿತ ಆರೋಪಿಗಳು ಎನ್ನಲಾಗ್ತಿದೆ. ಘಟನೆಗೆ ಕಾರಣರಾದ ಕುಮಾರ್ ರೆಡ್ಡಿ ಚಿಂತಾಮಣಿ ಕಾಂಗ್ರೆಸ್ ಮುಖಂಡರಾಗಿರುತ್ತಾರೆ. ಇನ್ನು ಘಟನೆಯಾಗಿ 8 ದಿನಗಳ ನಂತರದಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಪೊಲೀಸರಿಗೆ ಈ ವಿಷಯ ತಿಳಿದಿತ್ತಾ ತಿಳಿದಿಲ್ವಾ ಅನ್ನೋದು ಇಲ್ಲಿ ಸ್ಪಷ್ಟನೆ ಕೂಡ ಮಾಹಿತಿ ಇಲ್ಲ. ಯಾಕಂದ್ರೆ ಈ ಘಟನೆಯಾಗಿ 8 ದಿನಗಳ ನಂತರದಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಜೆಡಿಎಸ್ ನಗರಸಭಾ ಸದಸ್ಯ ಅಗ್ರಹಾರ್ ಮುಳಿಯ ಮೇಲೆ ಹಲ್ಲೆಯ ಪ್ರಕರಣ ನಡೆದಿದೆ. ಇವರನ್ನ ಕೊಲೆ ಮಾಡಲಿಕ್ಕೆ ಯತ್ನಿಸಿದ್ದಾರೆ, ಯಾವ ಕಾರಣಕ್ಕೆ ಸ್ಪಷ್ಟನೆಯಾಗಿ ಮಾಹಿತಿ ಕೂಡ ಇನ್ನೂ ಲಭ್ಯವಾಗಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಹೆಚ್ಚಿನ ತನಿಖೆ ಕೂಡ ಕೈಗೊಂಡಿದ್ದಾರೆ. ಇಂತ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಂಡುಬರ್ತಾ ಇದ್ದವೆ. ಮಾತು ಅಂದ್ರೆ ಒಂದು ಸಮಾಧಾನಕರವಾದಂತಹ ಮಾತುಗಳ ಚರ್ಚೆನೇ ಇಲ್ಲ ಇಲ್ಲಿ. ಹಾಗೆ ಕೊಲೆಗೆ ಯತ್ನಿಸೋದೇ. ಯಾಕಂದ್ರೆ ನಾವು ಈಗಾಗಲೇ ಈ ಹಿಂದೆ ಸಾಕಷ್ಟು ಸುದ್ದಿಗಳನ್ನು ಮಾಡಿದ್ವಿ. ಇದೇ ರೀತಿಯಾಗಿ ಅಲ್ಲೇ ಮಾತಿನಲ್ಲೇ ಬಗೆಹರಿಸಿಕೊಳ್ಳಬೇಕಾದಂತಹ ಕಾರಣಗಳು ಸಾಕಷ್ಟು ಇರ್ತವೆ. ಆದರೆ ಈ ಕೊಲೆಯ ಮಟ್ಟಕ್ಕೆ ಅನ್ನೋದು ಕೂಡ ಇದು ಒಂದು ರೀತಿಯಾಗಿ ಆಟ ಆಗಿದೆ ಎಲ್ಲರಿಗೂ ಕೂಡ. ನೆನ್ನೆಷ್ಟೇ ನಾವು ಸುದ್ದಿಯನ್ನು ಮಾಡಿದ್ವಿ, ತುಮಕೂರಿನಲ್ಲೇ ನಡೆದಿದ್ದ ಕೊಲೆ ಪ್ರಕರಣ. ಹಾಗೆ ಇವತ್ತು ಮತ್ತೆ ಚಿಂತಾಮಣಿಯಲ್ಲೂ ಕೂಡ ಇದೇ ಕೊಲೆ ಪ್ರಕರಣ ಕಂಡು ಬರ್ತಾ ಇದೆ. ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಬಹಳ ಬೆಳಕಿಗೆ ಬರ್ತಾ ಇದ್ದಾವೆ. ಇದೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತಂದ್ರೆ ಒಂದಷ್ಟು ನಿಯಮಗಳನ್ನು ಕೂಡ ಇದ್ರೂ ಯಾರು ಕೂಡ ಯಾವ ಕಾನೂನು ನಿಯಮಗಳನ್ನು ಕೂಡ ಪಾಲಿಸ್ತಾ ಇಲ್ಲ. ಇನ್ನು ಪೊಲೀಸರು ಕೂಡ ಬಹಳ ಅವರ ಕಾರ್ಯ ವೈಖರಿ ಏನಿದೆ ಬಹಳ ಚುರುಕುಗೊಳಿಸಬೇಕಾಗುತ್ತೆ.